ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನ್ ಮಮತಾ. ಸ್ನೇಹಿತರೆ, ನೀವು ನೋಡಿರ್ಬೋದು ಅಥವಾ ನೀವೇ ಈ ಸಮಸ್ಯೆಯನ್ನ ಅನುಭವಿಸ್ತಿರ್ಬೋದು, ಕೆಲವ್ರಿಗೆ ಅವಾಗವಾಗ ಕೈ ಈ ತರ ಶೇಕ್ ಆಗ್ತಾ ಇರತ್ತೆ ಯಾವುದೋ ಕಾರಣದಿಂದ, ನರಗಳ ವೀಕ್ನೆಸ್ ಇಂದ ಅಥವಾ ಅವರಲ್ಲಿರೋ ಸ್ಟ್ರೆಸ್, ಆ ಎಲ್ಲಾ ಸಮಸ್ಯೆಗಳಿಂದ ಈ ಒಂದು ಸಮಸ್ಯೆ ಅವರಲ್ಲಿ ಬಂದಿರ್ಬೋದು. ಕೆಲವೊಂದ್ಸಲ ಹಾಗೆ ಕೂತ್ಕೊಂಡಿರ್ತಾರೆ, ಕೈ ಶೇಕ್ ಆಗ್ತಾ ಇರತ್ತೆ, ಏನೋ ಕೆಲಸ ಮಾಡ್ತಿರ್ತಾರೆ, ಕೈ ಶೇಕ್ ಆಗ್ತಿರತ್ತೆ, ಯಾವಾಗ್ಲೂ ಈ ಸಮಸ್ಯೆ ಇರೋದಿಲ್ಲ, ಕೆಲವೊಂದ್ಸಲ ಈ ರೀತಿಯ ಸಮಸ್ಯೆ ಬರ್ತಾ ಇರತ್ತೆ. ಯಾಕೆ ಹೀಗಾಗ್ತಿದೆ ಅಂತ ಭಯ ಆಗತ್ತೆ, ಟೆನ್ಷನ್ ಆಗತ್ತೆ. ಆ ಭಯ ಟೆನ್ಷನ್ ಇಂದ ಈ ಸಮಸ್ಯೆ ಇನ್ನೂ ಜಾಸ್ತಿ ಆಗತ್ತೆ. ಹಾಗಿದ್ರೆ ಯಾವುದೇ ಮೆಡಿಸಿನ್ಸ್ ಇಲ್ಲದೆ ಈ ಒಂದು ಸಮಸ್ಯೆಯನ್ನ ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು, ಅದಕ್ಕೆ ಈ ವಿಡಿಯೋವನ್ನ ನೀವು ಸಂಪೂರ್ಣವಾಗಿ ನೋಡ್ಲೇಬೇಕು ಸ್ನೇಹಿತರೆ. ಹೌದು, ಈ ವಿಡಿಯೋದಲ್ಲಿ ನಿಮ್ಮ ಈ ಸಮಸ್ಯೆಗೆ ನಾನು ಪರಿಹಾರವನ್ನ ಕೊಡ್ತಾ ಇದ್ದೀನಿ. ಒಂದು ಸಿಂಪಲ್ ಆಗಿರೋ ಎಕ್ಸಸೈಸ್ ನ ತಿಳಿಸ್ತಾ ಇದ್ದೀನಿ, ಇದಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ, ಒಂದು 3-5 ನಿಮಿಷ ಆದ್ರೆ ಸಾಕು ಸ್ನೇಹಿತರೆ. ಇದನ್ನ ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ಈ ರೀತಿ ಕೈ ಶೇಕ್ ನಿಮ್ ಜನ್ಮದಲ್ಲೇ ಆಗಲ್ಲ. ಹಾಗಿದ್ರೆ ಹೇಗ್ ಮಸಾಜ್ ಮಾಡೋದು ಅಂತ ನೋಡ್ಬಿಡೋಣ. ಅದಕ್ಕೂ ಮುಂಚೆ, ನೀವು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ, ಇನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳು ಬರ್ತಾ ಇರತ್ತೆ ಅಲ್ವಾ. ಆ ವಿಡಿಯೋಸ್ ನ ನೀವು ನೋಡ್ಬೇಕು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಬೇಕು. ಹಾಗೆ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹಾಗಿದ್ರೆ ಹೇಗ್ ಮಸಾಜ್ ಮಾಡೋದು ಅಂತ ಈಗ ನೋಡೋಣ. ಮೊದಲು ನಿಮ್ಮ ಎರಡೂ ಕೈಯನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ. ಒಂದು 10 ಸೆಕೆಂಡ್ಸ್, ಒಂದು 10 ಕೌಂಟ್ಸ್ ಈ ರೀತಿ ರಬ್ ಮಾಡ್ಕೊಳ್ಳಿ. ರಬ್ ಮಾಡಿದ ನಂತರ ನೋಡಿ, ಈ ರೀತಿ ಲಾಕ್ ಮಾಡ್ಬೇಕು. ಈ ರೀತಿ ಸ್ವಲ್ಪ ಫೋರ್ಸ್ ಆಗಿ ಈ ರೀತಿ 10 ಟೈಮ್ಸ್ ಈ ರೀತಿ ಎಳಿಬೇಕು. ಈ ರೀತಿ 10 ಟೈಮ್ಸ್. ನೆಕ್ಸ್ಟ್ ನೋಡಿ, ಈ ರೀತಿ ಕೈಗಳನ್ನ ಈ ರೀತಿ ಇಟ್ಕೊಳ್ಳಿ, ಬೆರಳುಗಳನ್ನ ಈ ರೀತಿ ಇಟ್ಕೊಳ್ಳಿ. ಈ ಕಡೆ 10 ಟೈಮ್ಸ್, ಈ ಕಡೆ 10 ಟೈಮ್ಸ್ ನೀವು ಇದನ್ನ ಬೆಂಡ್ ಮಾಡ್ಬೇಕು. 1, 2, 3, 4, 5, 6, 7, 8, 9, 10. ಮತ್ತೆ ಈಗ ಈ ಕಡೆ 1, 2, 3, 4, 5, 6, 7, 8, 9, 10. ಈಗ ನೆಕ್ಸ್ಟ್ ನೋಡಿ, ಈ ರೀತಿ ಕೈನ ಇಟ್ಕೊಂಡು ಜಸ್ಟ್ ಈ ರೀತಿ ಮಾಡಿ, ಈ ರೀತಿ ಶೇಕ್ ಮಾಡ್ಬೇಕು. ಒಂದು 10 ಟೈಮ್ಸ್ ಈ ರೀತಿ ಮಾಡಿ, ನೆಕ್ಸ್ಟ್ ಈ ರೀತಿ ಈಗ ಇಟ್ಕೊಂಡು ಮತ್ತೆ 10 ಟೈಮ್ಸ್ ಈ ರೀತಿ ಮಾಡ್ಬೇಕು. ನಿಮ್ಮ ಕೈಗಳು ಎಲ್ಲ ಸ್ಟ್ರೆಂಥನ್ ಆಗುತ್ತೆ, ನಿಮ್ಮ ನರಗಳೆಲ್ಲ ಸ್ಟ್ರೆಂಥನ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಈ ರೀತಿ 10 ಟೈಮ್ಸ್ ಮಾಡ್ಬೇಕು. ನೆಕ್ಸ್ಟ್ ನೋಡಿ, ಈ ರೀತಿ ಇಟ್ಕೊಂಡು ಈ ರೀತಿ ಮಾಡ್ಬೇಕು. ಈ ರೀತಿ ನೋಡಿ, ಹೀಗೆ ಜಸ್ಟ್ ಈಗ ಲೂಸ್ ಆಗಿ ಇಟ್ಕೊಂಡು ಈ ರೀತಿ ಶೇಕ್ ಮಾಡಿದ್ರೆ ಆಯ್ತು. ಈ ರೀತಿ 10 ಟೈಮ್ಸ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಕೈನ ಇಟ್ಕೊಂಡು ಈ ರೀತಿ ರೊಟೇಟ್ ಮಾಡ್ಬೇಕು. ಈ ರೀತಿ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ನೋಡಿ. ಈ ರೀತಿ ಕ್ಲಾಕ್ ವೈಸ್ 10 ಟೈಮ್ಸ್ ಮಾಡಿ, ಆಂಟಿ ಕ್ಲಾಕ್ ವೈಸ್ 10 ಟೈಮ್ಸ್ ಮಾಡಿ. ಈಗ ನೆಕ್ಸ್ಟ್ ನೋಡಿ, ಈ ರೀತಿ ಕುತ್ತಿಗೆಯ ಭಾಗದಿಂದ ಈ ರೀತಿ ನಿಮ್ಮ ಕೈಯನ್ನ ಮಸಾಜ್ ಮಾಡಿ ಹಿಂದೆಗೆ ಎಳಿಬೇಕು. ನೋಡಿ, 1, 2, 3, 4, 5, 6, 7, 8, 9, 10. ನಂತರ ನಿಮ್ಮ ಕೈಯನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ, ನಿಮ್ಮ ಈ ಎದೆಯ ಭಾಗವನ್ನ ಈ ರೀತಿ ರಬ್ ಮಾಡ್ಬೇಕು. 1, 2, 3, 4, 5, 6, 7, 8, 9, 10. ನಂತರ ಈ ರೀತಿ ನಿಮ್ಮ ಎದೆ ಭಾಗದಲ್ಲಿ ಈ ರೀತಿ ಪುಷ್ ಮಾಡಿ ಇಟ್ಕೊಳ್ಳಿ. ಉಸಿರನ್ನ ಮೂಗಿನಿಂದ ತಗೋಬೇಕು, ಉಸಿರನ್ನ ಹೊರಗಡೆ ಹಾಕ್ತಾ ಹಾ ಅಂತ ಸೌಂಡ್ ಮಾಡ್ಬೇಕು. ಈ ರೀತಿ 10 ಟೈಮ್ಸ್ ಮಾಡಿ, ಹಾಗೆ ಒಂದೆರಡು ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟು ಮಾಡಿದ್ರೆ ಸಾಕು, ನಿಮ್ಗೆ ಕೈ ಶೇಕ್ ಆಗ್ತಿರುವಂತ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ. ತುಂಬಾ ಜನಕ್ಕಾಗಿ ಏನೋ ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಈಗ ಶೇಕ್ ಆಗ್ತಿರುತ್ತೆ. ಫೋನ್ ಇಟ್ಕೊಂಡಿರ್ತಾರೆ, ಶೇಕ್ ಆಗ್ತಾ ಇರುತ್ತೆ ಕೈ. ಯಾಕೆ ಹೀಗಾಗುತ್ತೆ? ಎರಡು ಕೈ ಒಟ್ಟಿಗೆ ಶೇಕ್ ಆಗಲ್ಲ, ಕೆಲವೊಂದ್ಸಲ ಒಂದ್ ಕೈ, ಒಂದೊಂದ್ಸಲ ಒಂದೊಂದ್ ಕೈ ಆಗತ್ತೆ, ಒಂದೊಂದ್ಸಲ ಈ ಕೈ ಆಗುತ್ತೆ, ಒಂದೊಂದ್ಸಲ ಈ ಕೈ ಆಗತ್ತೆ. ಯಾವ ಕಾರಣಕ್ಕೆ ಆಗ್ತಿರುತ್ತೆ ಅಂತ ನಮಗ್ ಗೊತ್ತಿರೋದಿಲ್ಲ. ಹೇಗೆ ಇದನ್ನ ಕ್ಯೂರ್ ಮಾಡ್ಕೊಳ್ಳೋದು, ಇಷ್ಟು ಹಾಸ್ಪಿಟಲ್ ಹೋಗೋದ, ಏನ್ ಹೇಳ್ತಾರೋ, ಈ ರೀತಿ ಎಲ್ಲ ಯೋಚನೆ ಮಾಡ್ತಿರ್ತೀವಿ. ಈ ರೀತಿ ಸಮಸ್ಯೆ ನನ್ನ ಪ್ರಕಾರ ತುಂಬಾ ಜನಕ್ಕಿದೆ, ಬಟ್ ಇದೊಂದು ಸಮಸ್ಯೆನೇ ಅಲ್ಲ ಅಂತ ನಾವು ಅದನ್ನ ಹಾಗೆ ಬಿಟ್ಬಿಟ್ಟಿರ್ತೀವಿ, ಆಗೋ ಒಂದ್ಸಲ ಆ ರೀತಿ ಆಗತ್ತಲ್ವಾ ಅಂತ. ಸೊ ನಿಮ್ಗೇನಾದ್ರೂ ಈ ಸಮಸ್ಯೆ ಆಗ್ತಾ ಇದ್ರೆ, ನೀವು ಫ್ರೀ ಆಗಿದ್ದಾಗ ಈ ಎಕ್ಸಸೈಸ್ ನ ಮಾಡಿ ಸ್ನೇಹಿತರೆ. ಖಂಡಿತವಾಗ್ಲೂ ಇದರಿಂದ ನಿಮ್ಮ ಒಂದು ಕೈಗಳು ಶೇಕ್ ಆಗೋದು ನಿಲ್ಲತ್ತೆ ಅಂತ, ನಿಮ್ಮ ಕೈಯಿನ ನರಗಳು
ಮಾಡಿಕೊಂಡು ನಿಮ್ಮ ಕೈಗಳು ಸ್ಟ್ರಾಂಗ್ ಆಗುತ್ತೆ, ಸ್ಟ್ರೆಂಥ್ ಆಗುತ್ತೆ. ಖಂಡಿತವಾಗ್ಲು ಈ ಎಕ್ಸಸೈಸ್ ಇಂದ 100% ರಿಸಲ್ಟ್ ಅಂತೂ ಸಿಗುತ್ತೆ, ಅದ್ ನನಗ್ ಗೊತ್ತು. ನಿಮ್ಗೂ ಗೊತ್ತಾಗ್ಬೇಕಂದ್ರೆ ನೀವು ಇದನ್ನ ಟ್ರೈ ಮಾಡ್ಬೇಕು, ನಂತರ ರಿಸಲ್ಟ್ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಹಾಗೆ ಕಮೆಂಟ್ ಮಾಡೋದ್ರಿಂದ ನಿಮ್ಮ ಒಂದು ನಿಮ್ಮ ಅನುಭವ ಏನು, ನಿಮ್ಗೆ ಏನೋ ರಿಸಲ್ಟ್ ಸಿಗ್ತಾ ಅಂತ ನೀವು ಕಮೆಂಟ್ ಮಾಡೋದ್ರಿಂದ ಅದನ್ನ ನೋಡಿ ಬೇರೆಯವರು ಫಾಲೋ ಮಾಡೋರು ಇರ್ತಾರೆ ಅಲ್ವಾ. ಅದಕ್ಕೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ಹೊಸದಾಗಿ ಚಾನಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ. ಈ ಒಂದು ಎಕ್ಸಸೈಸ್ ನ ನೀವು ಎಷ್ಟು ದಿನ ಬೇಕಿದ್ರು ಮಾಡ್ಬೋದು, ರೆಗ್ಯುಲರ್ ಆಗಿ ಬೇಕಿದ್ರು ಮಾಡ್ಬೋದು. ಮೊದಲನೇ ಸಲ ಮಾಡಿದ್ರೆ ನಿಮ್ಗಿದ್ರು ಎಫೆಕ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ಕೆಲವ್ರು ತುಂಬಾ ಜಾಸ್ತಿ ಇದೆ, ಯಾವಾಗ್ಲೂ ಕೈ ಶೇಕ್ ಆಗ್ತಾನೆ ಇರುತ್ತೆ ಅನ್ನೋರು ಕೂಡ ಟ್ರೈ ಮಾಡಿ. ಖಂಡಿತವಾಗ್ಲು ಈ ಎಕ್ಸಸೈಸ್ ಮಾಡಿದ ತಕ್ಷಣ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ನಿಮ್ಮ ಅನುಭವ ಹೇಗೆ, ನಿಮ್ಗೆ ಹೇಗೆ ಅನ್ನಿಸ್ತಿದೆ, ಫೀಲ್ ಆಗ್ತದೆ, ನಿಮ್ಗೆ ಗೊತ್ತಾಗುತ್ತೆ ಇದರಿಂದ ಎಫೆಕ್ಟ್, ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತಾ ನಮ್ಗೆ ಇಲ್ವೇ ಅಂತ, ಇಲ್ವಾ ಅಂತ ಮೊದಲನೇ ಸಲನೇ ನಿಮ್ಗೆ ಗೊತ್ತಾಗುತ್ತೆ. ಟ್ರೈ ಮಾಡಿ ಸ್ನೇಹಿತರೆ, ನಂತರ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತಾನೆ ಇರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.